ಆತ್ಮೀಯ ಮಿತ್ರರೇ ಈ ಅವಧಿಯಲ್ಲಿ ನಾವು ಫೈಲ್ ಅಥವಾ ಫೋಲ್ಡರ್ಗಳನ್ನು ಆರ್ಕೈವ್ ಮ್ಯಾನೇಜರ್ನ ಸಹಾಯದಿಂದ ಕಂಪ್ರೆಸ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಕೆಲವೊಮ್ಮೆ ನಮ್ಮ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ನಲ್ಲಿ ಸ್ಥಳಾವಕಾಶ ಕಡಿಮೆ ಇದ್ದಾಗ ಅನೇಕ ಫೈಲ್ಗಳನ್ನು ನಾವು ಇಮೇಲ್ ಮುಖಾಂತರ ಕಳುಹಿಸಬೇಕಾದ ಸನ್ನಿವೇಶಗಳಲ್ಲಿ ಕಂಪ್ರೆಸ್ ಮಾಡುವ ವಿಧಾನ ತುಂಬ ಉಪಯೋಗವಾಗುತ್ತದೆ ಈ ಒಂದು ವಿಧಾನದಿಂದ ನಾವು ಒಂದು ಫೈಲನ್ನು ಅಥವಾ ಅನೇಕ ಫೈಲ್ಗಳನ್ನು ಅಥವಾ ಫೋಲ್ಡರ್ಗಳನ್ನು ನಾವು ಕಂಪ್ರೆಸ್ ಮಾಡಬಹುದು ಈಗ ಒಂದು ಫೋಲ್ಡರನ್ನು ಕಂಪ್ರೆಸ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಕಂಪ್ರೆಸ್ ಮಾಡಬೇಕಾದ ಫೈಲನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಅದರ ಮೇಲೆ ರೈಟ್ ಕ್ಲಿಕ್ ಅನ್ನು ಮಾಡಿ ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿ ಈಗ ಬರುವಂತಹ ಡೈಲಾಗ್ ಬಾಕ್ಸ್ನಲ್ಲಿ ಆ ಕಂಪ್ರೆಸ್ ಫೈಲ್ನ ಹೆಸರನ್ನು ಟೈಪ್ ಮಾಡಬಹುದು ನಂತರ ಆ ಫೈಲ್ನ ವಿಧವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇಲ್ಲಿ ನಾನು ಝಿಪ್ ಅನ್ನುವಂತಹ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಕಂಪ್ರೆಸ್ ಫೈಲ್ ಎಲ್ಲಿ ಉಂಟಾಗಬೇಕು ಅಥವಾ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಾನು ಇಲ್ಲಿ ಡೆಸ್ಕ್ಟಾಪ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅದರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡುವುದರಿಂದ ಈ ಫೈಲ್ಗೆ ಪಾಸ್ವರ್ಡನ್ನು ನೀಡಬಹುದು ನಾನು ಇಲ್ಲಿ ಪಾಸ್ವರ್ಡನ್ನು ನೀಡುತ್ತಿಲ್ಲ ಈಗ ಕ್ರಿಯೇಟ್ ಅನ್ನುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಕಂಪ್ರೆಸ್ಡ್ ಫೈಲ್ ಡೆಸ್ಕ್ಟಾಪ್ ಮೇಲೆ ಉಂಟಾಗಿದೆ ಈಗ ಫೋಲ್ಡರ್ನ ಗಾತ್ರವನ್ನು ಗಮನಿಸಿದಾಗ ಇದು 50.7 MB ಇದೆ ಕಂಪ್ರೆಸ್ಡ್ ಫೈಲ್ನ ಗಾತ್ರವನ್ನು ಗಮನಿಸಿದಾಗ ಇದು 39 MB ಇದೆ ಸೊ ಈ ವಿಧಾನದಿಂದ ನಾವು ಕಂಪ್ಯೂಟರ್ನ ಹಾರ್ಡ್ ಡಿಸ್ಕನ್ನು ಹಾರ್ಡ್ ಡಿಸ್ಕ್ನಲ್ಲಿರುವ ಜಾಗವನ್ನು ಉಳಿಸಬಹುದು ಧನ್ಯವಾದಗಳು